ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಇನ್ನೊಂದು ಪ್ರೊಫೈಲ್ ಕೂಡ ಬಂದಿದೆ ಫ್ರೆಂಡ್ಸ್ ಪ್ರೊಫೈಲ್ ಮಾತ್ರ ತುಂಬ ಚೆನ್ನಾಗಿದೆ ಇದು ಬೆಂಗಳೂರಿನ ಹೌಸ್ ವೈಫ್ ಏನಿದಾರಲ್ಲ ಅವರು ಒಂದು ಪ್ರೊಫೈಲನ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಪ್ರೊಫೈಲ್ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಪ್ರೊಫೈಲ್ ಯಾವ ಥರ ಇದೆ ಹೇಗಿದೆ ಅಂತೇಳಿ ನೋಡಿ ಇವರ ಹೆಸರು ಪೂಜಾ ಅಂತೇಳಿ ಫ್ರೆಂಡ್ಸ್ ವಯಸ್ಸು ಇವರಿಗೆ ತರ್ಟಿ ಟು ಆಗಿರುತ್ತೆ ದೆನ್ ಇವರು ವರ್ಗ ಏನಿದೆ ಅಲ್ಲ ಈಡಿಗರು ಅಂಥೇಳಿ ಅವರ ಒಂದು ಕ್ಯಾಶ್ನ ಅಂತೇಳಿ ಹೇಳ್ಕೊಂಡಿದ್ದಾರೆ ಕೆಲಸ ಇವ್ರೇನು ಹೇಳಿದ್ರಲ್ಲ ವೈಫ್ ಅಂತೇಳಿ ಇವರ ಒಂದು ವರ್ಕ್ ಅಂತೇಳಿ ಹೇಳ್ಕೊಂಡಿದ್ದಾರೆ ಬಟ್ ಇವರ ಎತ್ತರ ನೋಡೋದಾದರೆ ಫೈವ್ ಪಾಯಿಂಟ್ ಟೂ ಇರುತ್ತೆ ಫ್ರೆಂಡ್ಸ್ ಹಾಗೆ ದುಂಡು ಮುಖದವರು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್ ಇದು ಅವರ ಒಂದು ವರ್ಣನೆ ಆಗಿರ್ಬೋದು ಹಾಗೆ ಪೂರ್ತಿ ಬಿಳಿ ಬಿಳಿ ಮತ್ತು ಗೋಧಿ ಬಣ್ಣ ಕೂಡ ಅಂತೇಳಿ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಅಂದರೆ ಎರಡು ಮಿಕ್ಸಪ್ ಅಲ್ಲಿ ಇದ್ದೀವಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್ ಇದಿಷ್ಟು ಅವರ ಒಂದು ಪ್ರೊಫೈಲ್ ಆಗಿರುತ್ತೆ ಫ್ರೆಂಡ್ಸ್ ಬಟ್ ಇವರು ಯಾಕೆ ಈ ಒಂದು ಪ್ರೊಫೈಲನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಎಲ್ಲ ಕೂಡ ತಮ್ಮೇಲಲ್ಲಿ ನೋಡಿರ್ಬೋದು ನೀವು ಆಲ್ಮೋಸ್ಟು ಅಂದರೆ ಅವರ ಗಂಡ ಸ್ವಲ್ಪ ಸರಿಯಾಗಿ ಅವರಿಗೆ ಸಮಯ ಕೂಡ ಕೊಡ್ತಿಲ್ಲಂತೆ ಬಟ್ ಎಲ್ಲ ಕೂಡ ಬರೀ ಹಣದ ಆಸೆಗೆ ಬಿದ್ದು ಯಾವುದೇ ರೀತಿಯ ಒಂದು ಸಮಯ ಕೊಡ್ತಿಲ್ಲ ಅಂತೇಳಿ ಈ ಒಂದು ಪ್ರೊಫೈಲ್ ಕೂಡ ಶೇರ್ ಮಾಡ್ಕೊಂಡಿರ್ತಾರೆ ಬನ್ನಿ ನೆಕ್ಸ್ಟ್ ಮಾಡೋಣ ಫ್ರೆಂಡ್ಸ್ ನನ್ನ ಜೀವನದ ಅನಿಸಿಕೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಅವರ ಒಂದು ಜೀವನದಲ್ಲಿ ಆಗಿರೋ ಒಂದು ಘಟನೆ ಕೂಡ ಹೇಳ್ಕೊಂಡಿದ್ದಾರೆ ಗಂಡ ಹಣಕ್ಕೆ ತುಂಬ ಅಂದರೆ ತುಂಬ ಬೆಲೆ ಕೊಡುತ್ತಾನೆ ಮದುವೆಯಾಗಿ ಐದು ವರ್ಷದಿಂದ ಸುಖಾನೇ ನೋಡಿಲ್ಲ ಅಂತೇಳಿ ಹೇಳ್ಕೊಂಡಿದ್ದರು ಫ್ರೆಂಡ್ಸ್ ನೋಡಿ ಓನ್ಲಿ ಫಾರ್ ಮನೆಗೆ ವ್ಯಾಲ್ಯೂ ಕೊಡ್ತಾರಂತೆ ಬಟ್ ಅವ್ರಿಗೆ ಯಾವುದೇ ರೀತಿಯ ಒಂದು ರೆಸ್ಪೆಕ್ಟ್ ಕೂಡ ಇಲ್ಲ ಫ್ರೆಂಡ್ಸ್ ಸೊ ಐದು ವರ್ಷದಿಂದ ಅವರು ಸುಖಾನೇ ನೋಡಿಲ್ಲ ಅಂತೇಳಿ ಹೇಳ್ಕೊಂಡಿದ್ರು ಫ್ರೆಂಡ್ಸ್ ಬಟ್ ಯಾವುದಕ್ಕೂ ಕಡಿಮೆ ಇಲ್ಲ ಆದರೆ ನೆಮ್ಮದಿ ಬೇಕು ನೋಡಿ ಲೈಫಲ್ಲಿ ಅವರಿಗೆ ಯಾವುದು ಕೂಡ ಕಡಿಮೆ ಇಲ್ಲ ಫ್ರೆಂಡ್ಸ್ ಹಣ ಇದೆ ಎಲ್ಲ ಕೂಡ ಇದೆ ಯಾಕಂದರೆ ಗಂಡ ಕೂಡ ಬಿಸ್ನೆಸ್ ಮಾಡ್ತಿರಲ್ಲ ಹಣದ ಕಡಿಮೆ ಏನು ಕೂಡ ಕೊರತೆ ಇಲ್ಲ ಬಟ್ ನೆಮ್ಮದಿ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಬಟ್ ನೋಡಿ ಇನ್ನೂ ಮಕ್ಕಳು ಕೂಡ ಆಗಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್ ನೋಡಿ ಅವರಿಗೆ ಯಾವುದೇ ರೀತಿಯ ಮಕ್ಕಳು ಕೂಡ ಆಗಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಇದಿಷ್ಟು ಅವರ ಒಂದು ಲೈಫ್ನ ಒಂದು ಅನಿಸಿಕೆ ಕೂಡ ಹೇಳ್ಕೊಂಡಿದ್ದಾರೆ ಬನ್ನಿ ಅವರಿಗೆ ಯಾವ ಥರ ಒಬ್ಬ ಪರ್ಸನ್ ಇದ್ದರೆ ಬೆಟರ್ ಅಂತೇಳಿ ಹೇಳ್ಕೊಂಡಿದ್ದಾರೆ ಅಂದರೆ ಹುಡುಗ ನೋಡಿ ಈ ಥರ ಇರಬೇಕಂತೇಳಿ ಹೇಳಿದ್ದಾರೆ ನೋಡಲು ಒಳ್ಳೆ ಮೈಕಟ್ಟು ಕೂಡ ಹೊಂದಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಮೈಕಟ್ಟಿರೋ ಹುಡುಗ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಹಾಗೆಯೇ ಮಾಡುವ ಒಂದು ಸಾಮರ್ಥ್ಯ ಹೊಂದಿರಬೇಕು ಅಂತೇಳಿ ಹೇಳಿದ್ದಾರೆ ಯಾಕಂದರೆ ಗಂಡನಿಂದ ಅದೇ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದು ಬಟ್ ಅದು ಆಗದೆ ಇರೋದಕ್ಕೆ ಈ ಒಂದು ಪ್ರೊಫೈಲ್ ಏನ್ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಆ ಒಂದು ಒಳ್ಳೆಯ ಸಾಮರ್ಥ್ಯ ಹೊಂದಿರಬೇಕು ಏನೇ ಸಮಸ್ಯೆ ಇದ್ದರೂ ಹೇಳ್ಕೋಬೇಕು ನೋಡಿ ಪ್ರಾಬ್ಲಮ್ಸ್ ಪ್ರತಿಯೊಬ್ಬ ಪರ್ಸನ್ನಿಗೆ ಕೂಡ ಇರುತ್ತೆ ಬಟ್ ಅದಕ್ಕೆ ಸಲ್ಯೂಷನ್ ಕೊಡುವವರು ಮ್ಯಾಕ್ಸಿಮಮ್ ಪರ್ಸನ್ ನಮಗೆ ಲೈಫಲ್ಲಿ ಸಿಗಲ್ಲ ಫ್ರೆಂಡ್ಸ್ ಬಟ್ ಇವ್ರು ಹೇಳ್ಕೊಂಡಿದ್ದಾರೆ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಶೇರ್ ಮಾಡಿಕೊಂಡ್ರೆ ನಾನು ಅದಕ್ಕೆ ಸ್ವಲ್ಪ ಸಲ್ಯೂಷನ್ ಕೊಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಯಾರಿಗೂ ಗೊತ್ತಿಲ್ಲದೆ ದಿನ ರಾತ್ರಿ ಬರಬೇಕು ನೋಡಿ ಡೈಲಿ ರಾತ್ರಿ ಕೂಡ ಹೋಗಬೇಕಂತೆ ಬಟ್ ಅದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತೇಳಿ ಹೇಳ್ಕೊಂಡಿದ್ದಾರೆ ಕಷ್ಟ ಇದ್ದರೆ ನಾನು ಸಹಾಯ ಕೂಡ ಮಾಡುತ್ತೇನೆ ನೋಡಿ ಇನ್ನೂ ಕೂಡ ಹೇಳ್ಕೊಂಡಿದ್ದಾರೆ ಏನೇ ಒಂದು ಮನಿ ಪ್ರಾಬ್ಲಮ್ ಆಗಿರ್ಬೋದು ಏನೇ ಒಂದು ಇದ್ದರೂ ಕೂಡ ನಾನು ಸಹಾಯ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಇದಿಷ್ಟು ನೋಡಿ ಒಬ್ಬ ಪರ್ಸನ್ ಈ ಥರ ಇರಬೇಕು ಈ ಥರ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅವರು ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದರು ಫ್ರೆಂಡ್ಸ್ ಹಾಗೆ ಬನ್ನಿ ಇವರ ಗಂಡ ಏನು ಮಾಡ್ತಾರೆ ಅಂತೇಳಿ ನೋಡೋಣ ನೋಡಿ ನನ್ನ ಗಂಡನ ಕೆಲಸ ಮತ್ತು ಹವ್ಯಾಸ ಅವರ ಗಂಡ ಏನೆಲ್ಲ ಕೆಲಸ ಮಾಡ್ತಾರೆ ಹಾಗೆ ಅವರ ಹ್ಯಾಬಿಟ್ ನೋಡೋದಾದ್ರೆ ಗಂಡ ದಿನಾಲೂ ಕುಡಿದು ಮಲಗುತ್ತಾನೆ ಅಂದರೆ ಡೈಲಿ ಅಂದರೆ ಡೈಲಿ ಕೂಡ ಅವರು ಡ್ರಿಂಕ್ಸ್ ಕೂಡ ಮಾಡ್ತಾರೆ ಅಂತೇಳಿ ಹೇಳ್ಕೊಂಡಿದ್ದರು ಫ್ರೆಂಡ್ಸ್ ಬಟ್ ಇವತ್ತಿನ ಒಂದು ಜನ್ರೇಷನಲ್ಲಿ ಪ್ರತಿಯೊಬ್ಬ ಪರ್ಸನ್ ಕೂಡ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಪ್ರತಿಯೊಬ್ಬ ಪರ್ಸನ್ ಕೂಡ ಡ್ರಿಂಕ್ ಮಾಡೇ ಮಾಡ್ತಾನೆ ಬಟ್ ಇವರು ದಿನ ಅಂದರೆ ದಿನ್ನಲ್ಲೂ ಕೂಡ ಕುಡಿದು ಮಲ್ಕೊಂಬಿಡ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಇದು ಒಂಥರ ಅವರಿಗೆ ಹ್ಯಾಬಿಟ್ ಆದಂಗೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಬಟ್ ಇದನ್ನು ಎಷ್ಟೋ ವರ್ಷದಿಂದ ಅವರು ಬೆಳ್ಳಿ ಕೂಡ ಆಗ್ತಿಲ್ಲಂತೆ ಆದರೆ ದಿನಾಲು ಬೆಳಗ್ಗೆ ಎದ್ದು ವಾಕ್ ಮಾಡ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಡೈಲಿ ಮಾರ್ನಿಂಗ್ ಕೂಡ ಎದ್ದು ವಾಕ್ ಕೊಡೋಣ ಮಾಡ್ತಾರಂತೆ ಬಟ್ ಪ್ರತಿಯೊಬ್ಬ ಪರ್ಸನ್ ಕೂಡ ಆಲ್ಮೋಸ್ಟ್ ಫಾಲೋ ಮಾಡ್ತಾರೆ ಬೆಂಗಳೂರಲ್ಲಿ ಈ ಥರ ವಾಕ್ ಕೊಡೋ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಹಾಗೆ ಅವರ ಗಂಡನ ಒಂದು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ವರ್ಕ್ ನೋಡೋದಾದರೆ ಫ್ರೆಂಡ್ಸ್ ವರ್ಕ್ ಯಾವ ಥರ ಮಾಡ್ತಾರೆ ಅಂದರೆ ನೀವು ನೋಡ್ತಿರ್ಬೋದು ಇದು ರಿಯಲ್ ಎಸ್ಟೇಟ್ನ ಈ ಥರ ವರ್ಕ್ ಕೂಡ ಮಾಡ್ತಾ ಹೋಗ್ತಾರೆ ಆ ವರ್ಕಲ್ಲಿ ಯಾವ ಥರ ಇರುತ್ತೆ ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಈಸ್ ದ ಪ್ರೊಫೆಷನ್ ಆಫ್ ಬೈಯಿಂಗ್ ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನೋದು ಒಂದು ಒಂದು ಜಾಗನ ಕೊಂಡ್ಕೊಳ್ಳೋದಾಗಿರ್ಬೋದು ಅದನ್ನು ಸೆಲ್ಲಿಂಗ್ ಮಾಡೋದಾಗಿರ್ಬೋದು ಅದಾಗಿರುತ್ತೆ ಅಂತೇಳಿ ಹೇಳಿದ್ದಾರೆ ಅದು ರೆಂಟಿಂಗ್ ರಿಯಲ್ ಎಸ್ಟೇಟ್ ಅಂದರೆ ಯಾವುದೇ ಒಂದು ಬಾಡಿಗೆ ಕೊಡೋದಾಗಿರ್ಬೋದು ಈಗ ನೋಡಿ ರಿಯಲ್ ಎಸ್ಟೇಟ್ ಅಂದರೆ ಏನು ಒಂದು ಪ್ರಾಪರ್ಟಿನ ಬೈ ಮಾಡ್ತಾರೆ ಬೈ ಮಾಡಿ ಅದನ್ನು ಸೇಲ್ ಕೊಡನೂ ಮಾಡ್ತಾರೆ ಇತ್ತ ಅಲ್ವಾ ಇಲ್ಲ ರೆಂಟಿಗೆ ಕೂಡ ಕೊಡ್ತಾರೆ ಆ ಥರ ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ ಅದರಲ್ಲಿ ಲ್ಯಾಂಡ್ ಆಗಿರ್ಬೋದು ಬಿಲ್ಡಿಂಗ್ಸ್ ಆಗಿರ್ಬೋದು ಹೌಸ್ ಕೂಡ ಆಗಿರ್ಬೋದು ಅವ್ರು ಮಾಡೋದು ಒಂದು ಹೊಲ ಆಗಿರ್ಬೋದು ಬಿಲ್ಡಿಂಗ್ಸ್ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಈ ಥರ ಅವರು ಇದು ಮಾಡಿಕೊಂಡು ವರ್ಕ್ನ ಕೂಡ ಮಾಡ್ತಾರಂಥೇಳಿ ಹೇಳಿದ್ದಾರೆ ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಕೂಡ ಇರುತ್ತೆ ಫ್ರೆಂಡ್ಸ್ ಅವರಿಗೆ ಈ ಥರ ಕೆಲಸ ಮಾಡ್ತಾರಂತೆ ಪ್ರೊಫೈಲ್ ಮಾತ್ರ ತುಂಬ ಚೆನ್ನಾಗಿದೆ ಆ ಥರ ಕ್ವಾಲಿಟೀಸ್ ಏನಾದರೂ ಹೊಂದಿದರೆ ನಮ್ಮ ಒಂದು ಮೇಲ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡಿ ಅವರ ಮೇಲೆ ಕೂಡ ಅಪ್ಡೇಟ್ ಮಾಡಿರ್ತೇನೆ ನೀವು ಹಂಡ್ರೆಡ್ ಪರ್ಸೆಂಟು ಕೊನೆ ತನಕ ನೋಡಿದರೆ ನಿಮಗೆ ಅವರ ಒಂದು ಮೇಲ್ ಕೂಡ ಸಿಗ್ತಾ ಹೋಗುತ್ತೆ ಇದಿಷ್ಟು ಇವತ್ತಿನ ಒಂದು ಪ್ರೊಫೈಲ್ ಆಗುತ್ತೆ ಮತ್ತು ಇನ್ನೊಂದು ಪ್ರೊಫೈಲ್ ನಾಳೆ ಸಿಗ್ತೇನೆ ಥ್ಯಾಂಕ್ ಯು